ಈಗ ಅವ್ರ ಲಾಯಲ್ಟಿ ಬಗ್ಗೆನೂ ಯಾರು ಪ್ರಶ್ನೆ ಮಾಡೋದಿಲ್ಲ. ಇಂಥ 8 ವರ್ಷಕ್ಕೆ ಮುಂಚೆ ಜ್ಞಾಪಕ ಇದೆಯಾ, 8 ವರ್ಷಕ್ಕೆ ಮುಂಚೆ ಇದೇ ರೀತಿ ಬಿಜೆಪಿಯವರೆಲ್ಲ ಬಹಳ ಪ್ರಯತ್ನ ಮಾಡಿದ್ರು. ಆ ಕಾಲದಲ್ಲೂ ಯಾರೂ ಹೋಗಲಿಲ್ಲ, ಯಾರೋ ಒಂದಷ್ಟು ಜನ ಹೋಗ್ಬಿಟ್ರಿ ಹಿಂದೆ, ಅದು ಬಿಟ್ಟರೆ ಈಗ ಇರ್ತಕ್ಕಂಥ ಯಾರು ಕೂಡ ಹೋಗಲಿಲ್ಲ. ಸರ್, ಎಲ್ಲ ಶಾಸಕರಿದ್ದಾರೆ ಅಂತಂದ್ರೆ ಆನಂದ್ ಸಿಂಗ್ ಎಲ್ಲಿದ್ದಾರೆ ಸರ್, ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತ? ಅವರಿಬ್ರು ಇಲ್ಲದೆ ಇರ್ಬೋದು, ಆದರೆ ಬರ್ತಾರೆ ಬಿಡಿ, ಎಲ್ಲಿ ಹೋಗ್ತಾರೆ ಅಲ್ವಾ, ಎಲ್ಲೂ ಹೋಗಲ್ಲ. ಆತ್ಮವಿಶ್ವಾಸ ಇದೆ ಅವ್ರು ಬಂದೇ ಬರ್ತಾರೆ ಅಂತ? ಬರ್ತಾರೆ ಖಂಡಿತ, ಇಲ್ಲ ನಿಮ್ ಟಚ್ ಅಲ್ಲಿ ಇಲ್ಲ, ಬರ್ತಾರೆ ಬಿಡಿ, ಎಲ್ಲಿ ಹೋಗ್ತಾರೆ ಅಲ್ಲ, ಇಲ್ಲಿ ಅಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಜೆ ಡಿ ಎಸ್ ಅಲ್ಲ ಅಲ್ಲಿರ್ತಾರೆ, ಎಲ್ಲ ಎಮ್ ಎಲ್ ಎಸ್ ನಮ್ ಜೊತೆಲಿದ್ದಾರೆ. ಒಬ್ರು ಇಬ್ರು ಅದು ಈಗ ನೌ ವಿ ಆರ್ ಹಿಯರ್, ನಾವು ಇಲ್ಲೇ ಇರೋದು ಬೇರೆ ಕಡೆ ಹೋಗೋದು, ಇಟ್ ಈಸ್ ಲೆಫ್ಟ್ ಅವರ್ ಲೀಡರ್ಸ್, ದೇ ಹ್ಯಾವ್ ಟು ಡಿಸೈಡ್. ಇಲ್ಲೇ ಕಂಫರ್ಟ್ ಆಗಿದೆ. ಈಗ ಆ ಬಿಜೆಪಿಯವ್ರಿಗೆ ಜವಾಬ್ದಾರಿ ಇಲ್ಲ, ಆ ಬಿಜೆಪಿಯವ್ರಿಗೆ ಅಧಿಕಾರ ಬೇಕಷ್ಟೇ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೂ ಅವ್ರು ಸಿದ್ಧ ಇದ್ದಾರೆ. ಅವ್ರಿಗೆ ಪ್ರಜಾಪ್ರಭುತ್ವನೂ ಬೇಕಾಗಿಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಅವ್ರ ಲೆಕ್ಕಕ್ಕಿಲ್ಲ, ಎಲ್ಲ ದುರುಪಯೋಗ ಮಾಡಿಕೊಂಡು ಮಾಡ್ತಾರೆ. ಹಿಂದೆನೂ ಅಷ್ಟೇ ಅಲ್ವಾ, 2008 ಇದೇ ರೀತಿ 17 ಜನ ಶಾಸಕರನ್ನ ಕಾಂಗ್ರೆಸ್ನವ್ರನ್ನ ಬಿಜೆಪಿಯವ್ರನ್ನ ರಾಜೀನಾಮೆ ಕೊಡಿಸಿ ಎಲ್ಲ ಬಳ್ಳಾರಿ ಗಣಿ ಹಣ ಇತ್ತಲ್ಲ ಅದರಲ್ಲಿ ಎಲ್ಲ ಆಡ್ತಾ ಇದ್ರು. ಈಗ 10 ವರ್ಷ ಆಗಿದೆ, ಅದನ್ನು ಆ ರೀತಿ ಈ ಸಲ ಯಾರೂ ಆಗೋದಿಲ್ಲ. ಆ ಥರದ ಶಾಸಕರು ಯಾರೂ ಈ ನಮ್ಮ ಜೊತೆ ಯಾರೂ ಇಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಬಿಜೆಪಿ ಪಟ್ಟಿ ಕೊಟ್ಟಿದ್ರಲ್ಲ ಸರ್, ಶಾಸಕರ ಪಟ್ಟಿ, ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರ ಹೆಸರನ್ನು ಕೂಡ ಬರೋದು, ಅವ್ರ ಸಹಿ ಕೂಡ ಇದೆ, ಆ ಥರ ಒಂದು ಪಟ್ಟಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಅಂತ? ಏನೋ ನಮ್ಮ ಸಹಿ ಅವ್ರು ಏನು ಪಟ್ಟಿ ಕೊಟ್ಟಿದ್ದಾರೆ ನಾವು ನೋಡಿಲ್ಲ ಅಲ್ವಾ. ನಾಳೆ ಹೇಗಿದ್ರು ಪಟ್ಟಿ ಕೊಡಬೇಕಲ್ಲ ಸುಪ್ರೀಂ ಕೋರ್ಟ್ಗೆ, ನಾಳೆ 10:00 ಮುಂಚೆ ಕೊಡಬೇಕು, ಯಾವ ಪಟ್ಟಿ ಕೊಡ್ತಾರೆ ನೋಡೋಣ. ಸರ್, ಯಡಿಯೂರಪ್ಪ ಕಾಂಗ್ರೆಸ್ ಆಟ ನಡೆಯೋದಿಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಕಾಂಗ್ರೆಸ್ ಆಟ ನಡೆಯೋದಿಲ್ಲ ಅಂತ, ಇವ್ರ ಆಟ ನಡೆದ್ಬಿಡುತ್ತಂತ ಈಗ ನಡೆದಿದೆಯಲ್ಲ ಸರ್. ಯಾವ ನೋಡಪ್ಪ, ಅವ್ರದೇ ಕೇಂದ್ರ ಸರ್ಕಾರ, ನಾನು ಆಗಲೇ ಹೇಳಿದ್ನಲ್ಲ, ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ಹುದ್ದೆ ಅದನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಸಾಲ ಮಾಡಿ ಯಡಿಯೂರಪ್ಪ ಅವರು